ಕುಡಿದ ಮತ್ತಿನಲ್ಲಿ ಕಂಡವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದ ವ್ಯಕ್ತಿಗೆ ಸಾರ್ವಜನಿಕರಿಂದ ಧರ್ಮದೇಟು. ಹುಬ್ಬಳ್ಳಿಯ ಕುಂದಗೋಳ್ ಕ್ರಾಸ್ ಬಳಿ ಕುಡುಕನೊಬ್ಬ ಕಂಠಪೂರ್ತಿ ಕುಡಿದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದ. ಅಲ್ಲದೆ ವಾಹನ ಸವಾರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಿದ್ದ. ಇದರಿಂದ ಕೋಪಗೊಂಡ ಟಾಟಾ ಏಸ್ ಚಾಲಕರು ಹಾಗೂ ಸಾರ್ವಜನಿಕರು ಕುಡುಕನಿಗೆ ಹಿಗ್ಗಾಮುಗ್ಗ ತಳಿಸಿದ್ದಾರೆ. ಉತ್ತರಾಧಿಕಾರಿ ವಿವಾದವನ್ನ ಕೋರ್ಟ್ನಲ್ಲಿ ಬಗೆಹರಿಸುವುದಕ್ಕಿಂತ ನಾವೇ ಸರಿಪಡಿಸುವುದು ಒಳ್ಳೆಯದು. ಈ ವಿವಾದ ಮುಗಿಯುವವರೆಗೆ ನಾನು ಹಿಂದಕ್ಕೆ ಸರಿಯೋದಿಲ್ಲ ಅಂತ ಪಣ ತೊಟ್ಟಿದ್ದಾರೆ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ. ಕೇವಲ ಕಾಯ್ತಾ ಇದ್ದಿಲ್ಲ, ಈ ನಾಡಿನ ಎಲ್ಲ ಮಠಾಧೀಶರ ಹತ್ರ ಹೋಗಿ ಇದಕ್ಕೆ ಸಂಬಂಧಪಡದೇ ಇರುವಂತಹ ಎಲ್ಲ ಸಮಾಜದ ರಾಜಕೀಯ ರಂಗದ ಉಳಿದ ರಂಗದ ನಾಯಕರುಗಳ ಹತ್ರ ಹೋಗಿ ಇದನ್ನು ಬಗೆಹರಿಸ್ರಿ ಅಂಥೇಳಿ ಕೇಳಿಕೊಂಡಿದ್ದೇನೆ. ಅವರೆಲ್ಲರ ದಿವ್ಯ ನಿರ್ಲಕ್ಷ್ಯಕ್ಕಾಗಿ ಇವತ್ತಿನ ದಿವಸ ಈ ಒಂದು ಸ್ಥಿತಿಗೆ ಇದು ಬಂದಿದೆ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ. ಅಂದರೆ ಇದು ಕೋರ್ಟಿನಲ್ಲಿದೆ, ನನಗೆ ಕೋರ್ಟಿನಲ್ಲಿ ಇದು ಮುಂದುವರಿಯುವುದು ಬೇಕಾಗಿಲ್ಲ. ತಾವೆಲ್ಲರೂ ಗಮನಿಸಬೇಕು, ಇದು ಕೋರ್ಟಿನಲ್ಲಿ ಮುಂದುವರಿಯೋದು ಬೇಕಾಗಿಲ್ಲ. ಕೋರ್ಟಿನಲ್ಲಿ ಇದು ಹೋಗೋದ್ರಿಂದ 3000 ಮಠದ ಘನತೆ ಗೌರವ ಉಳಿಯೋದಿಲ್ಲ, 3000 ಮಠದ ಬೆಳವಣಿಗೆ ಆಗೋದಿಲ್ಲ. ನನಗೆ ಬಹಳ ಸ್ಪಷ್ಟವಾಗಿ ಬೇಕಾಗಿರುವಂಥದ್ದು 3000 ಮಠದ ಬೆಳವಣಿಗೆನೇ ಹೊರತಾಗಿ ಮತ್ತೊಂದೇನೂ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಎರಡನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ವಿವಾದವನ್ನು ಹಿರಿಯರು ನಿರ್ಲಕ್ಷ್ಯವನ್ನು ತಾಳದೆ ಇದನ್ನು ಶೀಘ್ರದಲ್ಲಿ ಎಲ್ಲರೂ ಕುಳಿತುಕೊಂಡು ಆಪ್ತಾಲೋಚನೆ ಮಾಡಿಕೊಂಡು ಯೋಗ್ಯವಾದ ರೀತಿಯಲ್ಲಿ ನಿರ್ಣಯ ಕೊಡಬೇಕು ಅಂಥೇಳಿ ನಂದು ಎಲ್ಲ ಹಿರಿಯರಿಗೂ ಕೂಡ ಮನವಿ ಇದೆ. ಇನ್ನೊಮ್ಮೆ ಸ್ಪಷ್ಟಪಡಿಸ್ತೇನೆ, ಈ ವಿವಾದ ಮುಗಿಯುವವರೆಗೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೆ ಸರಿಯುವುದಿಲ್ಲ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇಡೀ ನಾಡಿಗೆ ಕೋರ್ಟ್ ಆಗಬೇಕಿದ್ದ ನಮ್ಮ ಮಠ ಇಂದು ಕೋರ್ಟ್ದಲ್ಲಿ ವಿವಾದ ಇರುವುದು ಸಂಕಟವಾಗಿದೆ ಎಂದರು. ಅಲ್ಲದೆ 3000 ಮಠಕ್ಕೆ ಭೇಟಿ ನೀಡಿದ ದಿಂಗಾಲೇಶ್ವರ ಸ್ವಾಮೀಜಿಗೆ ಮಠದ ಗುರು ಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರನ್ನ ಭೇಟಿಯಾಗೋಕೆ ಅವಕಾಶ ನೀಡಿಲ್ಲ. ಇದರಿಂದ ಕೆಂಡಾಮಂಡಲವಾದ ದಿಂಗಾಲೇಶ್ವರ ಶ್ರೀಗಳು ಪರೋಕ್ಷವಾಗಿ ಮುಜಗು ಶ್ರೀಗಳು ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನನಗೇನು ಬೇಸರ ಇಲ್ಲ ನೋಡ್ರಿ, ಗುರುಗಳು ಬಂದರೂ ಖುಷಿ ಬಂದಿಲ್ಲ ಅಂದರೂ ಖುಷಿ, ನನಗೆ ಬೇಸರ ಇಲ್ಲ. ನನಗೆ ನಮ್ಮ ಗುರುಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡೋಕ್ಕೆ ಮಾಡಬೇಡ್ರಿ. ದಯವಿಟ್ಟು ನಾನಂತಲ್ಲ, ತಪ್ಪು ಸಂದೇಶ ಗುರುಗಳ ಬಗ್ಗೆ ಹೋಗ್ತದೆ, ಗುರುಗಳ ಬಗ್ಗೆ ತಪ್ಪು ಸಂದೇಶ ಹೋಗ್ತೈತಿ. ನೀವೆಲ್ಲ ಏನು ಮಾಡಾಕತ್ತೀರಂದ್ರೆ ಇಲ್ಲಿ ಇರೋರೆಲ್ಲ ಗುರುಗಳನ್ನು ಮುಚ್ಚಿಡುವಂಥ ಪ್ರಯತ್ನ ನಡೆದು ಯಾಕ್ರಿ? ಒಬ್ಬ ಮಠಾಧಿಪತಿ ಜಗದ್ಗುರುಗಳನ್ನು ಮುಚ್ಚಿಡುವ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ದರ್ಶನಕ್ಕೆ ಬಂದವರಿಗೆ ದರ್ಶನ ಕೊಡಿಸಿಕೊಡೋದಿಲ್ಲ ಅನ್ನುವಷ್ಟು ಇದು ಯಾವ ನ್ಯಾಯ? ಇದು ಸರಿಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಯಾವುದೇ ರಾಜ್ಯದ ಮಠಾಧಿಪತಿಗಳು ದರ್ಶನಕ್ಕೆ ಬಂದವರಿಗೆ ದರ್ಶನ ಕೊಡಲೇಬೇಕಾದ ಅವ್ರ ಕರ್ತವ್ಯ. ನನಗೆ ಏನು ನಡೀತಾ ಇದೆ ಗೊತ್ತೇ ಆಗ್ತಾ ಇಲ್ಲ, ಯಾಕಂದ್ರೆ ಇಷ್ಟಕೊಂಡ ನನಗೆ ಅದ ಆಶ್ಚರ್ಯ ಆಗಿತ್ತು. ಇಷ್ಟೇ ಯಾಕೆ ಮಂದಿ ಬಂದರು, ಇದನ್ನಾಕೆ ಈ ಮಠನ ಯಾಕೆ ಬಂದು ಮಾಡ್ಕೊಂಡು ಕುಂತರು ಇವರು ಡಿಪಾರ್ಟ್ಮೆಂಟ್ನವರು ಅನ್ನೋದನ್ನ ಅಲ್ಲರಿ ಮಠದ ಬಾಗಿಲ ಬಂದು ಮಾಡೋದು ಅಂತಂದ್ರೆ ಇದೆಂಥ ಕರ್ಮ? ಮಠದ ಬಾಗಿಲುಗಳೆಲ್ಲ ತೆರಿಬೇಕೇ ಹೊರತಾಗಿ ಮುಚ್ಚಬಾರ್ದು. ಯಾಕೆ ಮುಚ್ಚಿದಿರಿ? ಏನು ಸಮಸ್ಯೆ ಆಗಿದೆ? ಒಬ್ಬ ಗುರುವಿಗೆ ಮಾಲೆ ಹಾಕಲಿಕ್ಕೆ ನೀವು ಈ ರೀತಿ ಬಂದೋಬಸ್ತ್ ಮಾಡ್ತೀರಂತಂದ್ರೆ ಇದು ಸರಿನಾ? ಇದು ಕರ್ತವ್ಯನಾ? ವಂಡರ್ ವೆರಿ ವಂಡರ್. 11 ವರ್ಷಗಳಿಂದ ನಾನು ಇದು ಹಿರಿಯರ ಮಧ್ಯದಲ್ಲಿ ಗುರುಗಳ ಮಧ್ಯದಲ್ಲಿ ಬಗೆಹರಿಬೇಕು ಅಂಥೇಳಿ ಕಾಯ್ತಾ ಇದ್ದೆ. ಜಾಥಾ ನೆಹರು ಮೈದಾನದಿಂದ 3000 ಮಠಕ್ಕೆ ಪಾದಯಾತ್ರೆಯೊಂದಿಗೆ ಪ್ರಾರಂಭ ಆಗ್ತದೆ. ಅಲ್ಲಿ ಬರುವ ಮಹಾತ್ಮರ ಮೂರ್ತಿಗಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ನಾವು 3000 ಮಠಕ್ಕೆ ಬರ್ತೀವಿ. ಇನ್ನು 3000 ಮಠದ ಉತ್ತರಾಧಿಕಾರಿ ವಿವಾದಕ್ಕೆ ಅಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್.
ಹುಬ್ಬಳ್ಳಿಯಲ್ಲಿ ಉತ್ತರಾಧಿಕಾರಿ ವಿವಾದದ ಕುರಿತು ಪ್ರತಿಕ್ರಿಯಿಸಿದ ಅವರು, ನಾಳೆ ನಡೆಯುವ ಸತ್ಯದರ್ಶನ ಸಭೆಗೆ ನನ್ನನ್ನು ಕರೆದಿಲ್ಲ ಎಂದರು. ಸ್ವಾಮೀಜಿಗಳು ನಮಗೆ ಮಾರ್ಗದರ್ಶನ ಮಾಡಬೇಕು, ಆದರೆ ಈಗ ನಾವೇ ಸ್ವಾಮೀಜಿಗಳಿಗೆ ಮಾರ್ಗದರ್ಶನ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕೋರ್ಟಲ್ಲಿ ಪ್ರಕರಣ ಇದ್ದಾಗ ಇದ್ರ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕೋರ್ಟಲ್ಲಿ ಏನು ನಿರ್ಧಾರ ಆಗ್ತದೆ ಎಲ್ಲರ ಪರಿಷ್ಠೆ ಅಲ್ಲ ದಿಂಗಲೇ ಕರೆದು ಬಿಟ್ಟಿದ್ದಾರೆ ಸಭೆನ. ಅವ್ರು ಕರೆದು ನಾವೇನು ಮಾಡ್ಬೇಕಾಗತ್ತೆ ನೋಡಿ, ಒಂದಿನದ್ರೆ ಕೋರ್ಟ್ ಇಲ್ಲಿವರೆಗೆ ಮ್ಯಾಟರ್ ಇದೆ, ಕೋರ್ಟಲ್ಲಿ ಇವತ್ತು ಮ್ಯಾಟರ್ ಇದೆ. ಒಂದು ಯಾವುದೋ ಉತ್ತರಾಧಿಕಾರಿ ಮತ್ತೊಂದು ಯಾರೋ ಯಾವುದೋ ನಿರ್ಧಾರನೂ ಆಗಿಲ್ಲ. ನಿರ್ಧಾರ ಆಗದೇ ಇರುವಾಗ ಇವತ್ತು ಈ ರೀತಿ ಆಕ್ಟಿವಿಟೀಸ್ ಅದನ್ನ ಅದು ನಮ್ಮ ಇದಕ್ಕೂ ಬರೋದು. ನನ್ನ ನಾಲೆಜ್ ಇಲ್ಲ ಅಲ್ಲ, ನನ್ನ ನಾಲೆಜ್ ಇಲ್ಲ. ಯಾಕೋ ಅವನ್ ನಮ್ಗೆ ಯಾರೋ ಅವನ್ ಕೂತಿದ್ದಾರೆ ಅಲ್ಲಿ ಸರ್. ಲಿಂಗಾಲೇಶ್ವರ ಕ್ಲೇಮ್ ಏನಂದ್ರೆ 2014 ಎಲ್ಲರೂ ಕೂಡಿ ನನ್ನನ್ನು ಒಪ್ಪಿಸಿ ನನ್ನನ್ನು ಉತ್ತರ ಸುಳ್ಳು ನೋಡ್ರಿ. ಆ ಇದಕ್ಕೆ ನಾನು ಡಿಬೇಟ್ಗೆ ಹೋಗುದಿಲ್ಲ, ನಾನು ಆ ಡಿಬೇಟ್ಗೆ ಹೋಗುದಿಲ್ಲ. ನಾವು ಒಂದೇ ಒಂದು ಹೇಳ್ತೀನಿ, ಇದೆಲ್ಲ ವಿಚಾರಗಳು ಕೋರ್ಟಿನ ಮುಂದಿದ್ದಾವೆ. ಮಹದಾಯಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಸ್ವಾಗತಾರ್ಹವಾಗಿದೆ. 4 ದಶಕದ ರೈತರ ಹೋರಾಟಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ ಎಂದು ಮಾಜಿ ಶಾಸಕ NH ಕೋನರೆಡ್ಡಿ ಹೇಳಿದರು. ಮಹದಾಯಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶೀಘ್ರವೇ ರಾಜ್ಯ ಸರ್ಕಾರ ಕಾಮಗಾರಿ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ಅಲ್ಲದೆ ಪತ್ರಿಕಾಭವನದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು. 13.42 TMC ಕರ್ನಾಟಕಕ್ಕೆ ಏನು ಹಂಚಿಕೆ ಮಾಡಿದೆ ಆ ನೀರನ್ನು ಉಪಯೋಗ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಇವತ್ತು ಏನು ಆದೇಶ ಕೊಟ್ಟಿದೆ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಇವತ್ತು ಭಾಳ ಸಂತೋಷ ಆಗಿದೆ. ಆ ಆದೇಶವನ್ನು ಸ್ವಾಗತ ಮಾಡ್ತಾ ಇದರ ಪರವಾಗಿ ಹೋರಾಟ ಮಾಡಿದಂಥ ಎಲ್ಲ ಹೋರಾಟಗಾರರಿಗೆ, ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅಭಿನಂದನೆಗಳು ಸಲ್ಲಿಸೋದ್ರ ಮೂಲಕ ಕರ್ನಾಟಕಕ್ಕೆ ಇವತ್ತು ಸಿಹಿ ಸುದ್ದಿ ಆಗಿದೆ. ತಕ್ಷಣ ಈ ಯೋಜನೆಯನ್ನು ಅಧಿಸೂಚನೆ ಹೊರಡಿಸಿದ ಮರುದಿವಸನ ಕಾರ್ಯ ಮಾಡಲಿಕ್ಕೆ ತಾವು ತಾಂತ್ರಿಕವಾಗಿ ಎಲ್ಲ ತಯಾರಿನ ಇಟ್ಕೋಬೇಕನ್ನುವಂಥ ಒತ್ತೆಯನ್ನು ಮಾಡಿ. ಮಹಾಶಿವರಾತ್ರಿ ಅಂಗವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೋರಾ ವೀರಭದ್ರೇಶ್ವರ ಜಾತ್ರೆಯು ಅದ್ದೂರಿಯಾಗಿ ಜರುಗಿತು. ರುದ್ರಾಭಿಷೇಕ, ದೀಪಾಲಂಕಾರ, ಉಂಜಲ್ ಸೇವೆ ಮತ್ತು ಖಡ್ಗ ಮೇಳದೊಂದಿಗೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ದಲಿತ ಹೋರಾಟಗಾರರ ಮೇಲೆ ಹಾಕಿದ ಪ್ರಕರಣವನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಸಿಂಧನೂರಿನಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟವು ಪ್ರತಿಭಟನೆ ನಡೆಸಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನೆಯ ಸಂಚಾಲಕ ನಾಗರಾಜ್ ಪೂಜಾರ್ ಮಾತನಾಡಿ, ಕೂಡಲೇ ಈ ಪ್ರಕರಣವನ್ನ ಹಿಂಪಡೆದು ದಲಿತರಿಗೆ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿದರು. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ರಾತ್ರೋರಾತ್ರಿ ಹನುಮಂತಪ್ಪ ಕಾಕರಗಲ್ ಅವ್ರನ್ನ ಕೇಸ್ ಹಾಕೋದ್ರ ಮೂಲಕ ಕುತಂತ್ರ ಮಾಡಿರುವ ದೇವದುರ್ಗ ತಾಲೂಕಿನ ಪೊಲೀಸ್ ಇಲಾಖೆಯನ್ನ ಕ್ರಮವನ್ನ ಇಲ್ಲಿನ ಪ್ರಗತಿಪರ ಸಂಘಟನೆ ಮತ್ತು ದಲಿತ ಪರ ಸಂಘಟನೆ ಬಹಳ ತೀವ್ರವಾಗಿ ಖಂಡಿಸ್ತೀವಿ. ಬಂದಗಳೇ, ಉಪಮುಖ್ಯಮಂತ್ರಿ ಕಾರಜೋಳ ಅವರು ಅದೇ ಬಿಜೆಪಿ ಶಾಸಕ ಅವ್ರನ್ನ ತಿಳಿ ಹೇಳ್ಬೇಕು. ಶಿವನಗೌಡ ದಲಿತರನ್ನ ತೊಡಕಬೇಡ, ತಡಿಕೊಂಡಿದ್ದೆ ಕರೆವಾಯ್ತಂದ್ರೆ ನೀವು ದೇವದುರ್ಗದಲ್ಲಿ ಉಳಿಯೋದಿಲ್ಲ ಎಂಬ ಎಚ್ಚರಿಕೆ ಸಂದೇಶವನ್ನ ಇವತ್ತು ನಾವು ಸರ್ಕಾರಕ್ಕೆ ಮನೆ ಪತ್ರ ಕೊಡೋದ್ರ ಮೂಲಕ ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ನಿರ್ಲಕ್ಷ್ಯ ಮಾಡಿದ ಕರೆವಾಯ್ತು ಅಂದ್ರೆ ಕಾರಜೋಳ ಬರ್ತಾರ, ಅವ್ರನ್ನ ಕಂಡಲ್ಲಿ ಪ್ರಶ್ನೆ ಮಾಡ್ತೀವಿ. ಈ ಕೂಡಲೇ ಅಣ್ಣ ಹನುಮಂತಪ್ಪ ಕಾಕರಗಲ್ ಮತ್ತು ಶಿವಪ್ಪನ ಮೇಲೆ ಹಾಕಿರುವ ಸುಳ್ಳು ಕೇಸನ್ನ ವಾಪಸ್ ತಗಬೇಕು ಮತ್ತು ದಲಿತ ನಾಯಕರಿಗೆ ರಕ್ಷಣೆ ಕೊಡಬೇಕಂತೇಳಿ ನಮ್ಮ ಒತ್ತಾಯ ಆಗಿದೆ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ನಾಳೆ ಸಿಂಧನೂರಿಗೆ ಆಗಮಿಸಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಅಭಿನಂದಿಸಲಿದ್ದಾರೆ ಎಂದು ತಾಲೂಕಾ ಮಾದಿಗ ನೌಕರರ ಸಂಘದ ಅಧ್ಯಕ್ಷ ಈಶ್ವರ ಹಲ್ಗಿ ತಿಳಿಸಿದರು. ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಕ್ಕಂಥದ್ದು ಒಂದು ಭಾಗ ಆಯ್ತಂದ್ರೆ, ನಮ್ಮ ಸಮುದಾಯದಲ್ಲಿರ್ತಕ್ಕಂತಹ ವಿಶೇಷ ಸಾಧಕರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತೊಂದು ಹಂತ. ಎರಡಕ್ಕಿಂತ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ನಮ್ಮ ಸಮಾಜದ ಸಂಕೇತವಾದಂತಹ ಶ್ರೀಮಾನ್ಯ ಗೋವಿಂದ ಕಾರಜೋಳ ಸಾಹೇಬರವರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅವರನ್ನ ಗೌರವಿಸುವುದು ಕೂಡ ನಮ್ಮ ಸಮಾಜದ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್.